ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 12 ಪೇಜ್ ನಂಬರ್ 235 ಸತ್ಯದ ದೃಷ್ಟಿಕೋನದಲ್ಲಿ ಈ ಸಮಗ್ರ ಹೇಳಿಕೆಯು ಎಷ್ಟೊಂದು ಸುಂದರವಾಗಿಯೋ ಸ್ಪಷ್ಟವಾಗಿಯೋ ಸಾಮರಸ್ಯವುಳ್ಳದ್ದು ಆಗಿದೆ ಇದರ ಬಿಡುಗಡೆಯ ಬೆಲೆಯನ್ನು ನಮ್ಮ ಪ್ರೀತಿಯ ವಿಮೋಚಕನು ಈಗಾಗಲೇ ಪಾವತಿಸಿದ್ದಾನೆ ಮತ್ತು ಮರಣದ ಶಿಯೋಲಿನಿಂದ ಮಾನವ ಜಾತಿಯನ್ನು ಬಿಡುಗಡೆ ಮಾಡುವ ಕಾರ್ಯವು ಕ್ರಿಸ್ತನ ದೇಹವಾದ ಸಭೆಯು ಮನುಕುಲದಿಂದ ಆಯ್ಕೆ ಮಾಡಲ್ಪಟ್ಟು ಅದರ ಕರ್ತನು ಶಿರಸ್ಸು ಆಗಿರುವ ಯೇಸು ಕ್ರಿಸ್ತನೊಂದಿಗೆ ಮಹಿಮೆ ಪಡುವವರಿಗೆ ಮಾತ್ರ ಕಾಯುತ್ತಿರುತ್ತದೆ ಸಭೆಯ ಪುನರುತ್ಥಾನವು ಮುಖ್ಯ ಅಥವಾ ಪ್ರಥಮ ಪುನರುತ್ಥಾನವು ಪೂರ್ಣಗೊಂಡ ಕೂಡಲೇ ಅಪೊಸ್ತಲನು ಪ್ರಕಟಿಸುವುದೇನೆಂದರೆ ಬರೆದಿರುವ ಮಾತು ನೆರವೇರುವುದು ಆ ಮಾತೇನೆಂದರೆ ಮರಣವು ನುಂಗಿಯೇ ಹೋಯಿತು ಜಯವಾಯಿತು ಎಂಬುದೇ ಮರಣವೇ ನಿನ್ನ ಜಯವೆಲ್ಲಿ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಒಂದನೇ ಕೊರಿಂತ 15ನೇ ಅಧ್ಯಾಯ 54ರಿಂದ 55ನೇ ವಚನಗಳು ಮರಣವು ನುಂಗಿ ಹೋಗುವುದು ಮೆಲಿಯಾಂತರಯುಗದ ಜಯದ ಕಾರ್ಯವಾಗಿದೆ ಮತ್ತು ಮರಣವು ಮಾನವ ಜಾತಿಯನ್ನು ನುಂಗುವುದು ಕ್ರಮೇಣವಾಗಿರುವಂತೆ ಇದೂ ಸಹ ಕ್ರಮೇಣವಾಗಿ ನೆರವೇರುವಂಥದ್ದು ಅಂತ್ಯದಲ್ಲಿ ಈ ಮಾನವನ ಮೇಲೆ ಎರಗುವ ಮರಣದಂಡನೆಯು ಮತ್ತು ಈ ಮೂಲಕ ಹೇರಲ್ಪಡುವ ಶಿಯೋಲ್ ಆಬ್ಲಿವಿಯನ್ ಇವುಗಳು ಸಂಪೂರ್ಣವಾಗಿ ಗತಿಸಿ ಹೋಗುವವು ಯಾಕೆಂದರೆ ಎಲ್ಲರೂ ಇದರ ಶಕ್ತಿಯಿಂದ ವಿಮೋಚಿಸಲ್ಪಟ್ಟಿದ್ದಾರೆ ನೂತನ ಶರತ್ತಿನ ಮೇರೆಗೆ ನೂತನ ಒಡಂಬಡಿಕೆಯ ಅಡಿಯಲ್ಲಿ ಅದರ ವಿಫಲವಾದ ಪೂರ್ವ ಸಿದ್ಧತೆಯೊಡನೆ ಉದ್ದೇಶಪೂರ್ವಕವಾದ ಪಾಪಿಗಳ ಹೊರತಾಗಿ ಬೇರೆ ಯಾರೂ ಕೂಡ ಮರಣವನ್ನು ಆಬ್ಲಿವೇನನ್ನು ಪ್ರವೇಶಿಸುವುದಿಲ್ಲ ಇದು ಅವರ ಎರಡನೆಯ ಮರಣವಾಗಿದೆ ಇದರಿಂದ ಪುನರುತ್ಥಾನ ಹೊಂದಿಕೊಳ್ಳುವ ನಿರೀಕ್ಷೆಯೇ ಇಲ್ಲ ಪಾತಾಳದವರೆಗೆ ಶಿಯೋಲ್ ಆಬ್ಲಿವಿಯನ್ ತೋಡಿಕೊಂಡು ಹೋದರೂ ನನ್ನ ಕೈ ಅವರನ್ನು ಅಲ್ಲಿಂದ ಹಿಡಿದೆಳೆಯುವುದು ಆಮೋಸ 9ನೇ ಅಧ್ಯಾಯ 2ನೇ ವಚನ ಈ ಪ್ರಬಲವಾದ ಸಾಂಕೇತಿಕ ಹೇಳಿಕೆಯಲ್ಲಿ ಕರ್ತನು ತನ್ನ ಶಕ್ತಿಯ ಸಂಪೂರ್ಣತೆಯನ್ನು ಹಾಗೂ ಮಾನವ ಜಾತಿಯ ಮೇಲೆ ತನ್ನ ನಿಯಂತ್ರಣವನ್ನು ವಿಶಿಷ್ಟವಾಗಿ ಇಸ್ರೇಲರಿಗೆ ಸೂಚಿಸುತ್ತಾ ತಿಳಿಸುವವನಾಗಿದ್ದಾನೆ ಒಬ್ಬ ವ್ಯಕ್ತಿಯಾಗಿ ಅಲ್ಲ ಒಂದು ಜನಾಂಗವಾಗಿ ಅವರು ದೇವರ ನೀತಿ ನಿರ್ಣಯದಿಂದ ತಪ್ಪಿಸಿಕೊಂಡರೆ ಮತ್ತು ಅವರು ಮರಣದಲ್ಲಿ ವ್ಯಕ್ತಿಗತವಾಗಲಿ ಜನಾಂಗದವರಾಗಲಿ ಇಳಿದು ಹೋದರೂ ಇನ್ನೂ ಸಹ ದೇವರ ಎಲ್ಲ ವಾಗ್ದಾನಗಳು ಹಾಗೂ ಬೆದರಿಕೆಗಳು ಸಹ ನೆರವೇರುವವು ಪರಂತು ಅವರು ಘೋರವಾಗಿ ಕೆಡವಲ್ಪಟ್ಟು ಮತ್ತು ಪ್ರಪಂಚದ ದೇಶ ದೇಶಗಳಲ್ಲಿ ಅವರ ಚದುರುವಿಕೆಯು ನೆರವೇರಿದ್ದನ್ನು ನಾವೀಗ ಕಾಣುವಂತೆ ಪ್ರಕಟಿಸಿದ ನಂತರವೂ ದೇವರ ವಾಗ್ದಾನವೇನೆಂದರೆ ಆ ದಿನದಲ್ಲಿ ಮಿಲಿಯಾಂತರ ಯುಗದ ಮುಂಜಾವಿನಲ್ಲಿ ದಾವಿದನ ಬಿದ್ದು ಹೋಗಿರುವ ಗುಡಿಸಲನ್ನು ಎತ್ತಿ ಅದರ ಕಂಡಿಗಳನ್ನು ಮುಚ್ಚುವೆನು ನಾನು ಇಸ್ರೇಲರನ್ನು ಸ್ವದೇಶದಲ್ಲಿ ನೆಲೆಗೊಳಿಸುವೆನು ಇನ್ನು ಮುಂದೆ ಅವರನ್ನು ಯಾರು ಕಿತ್ತು ಹಾಕರು ಇದು ನಿನ್ನ ದೇವರಾದ ಕರ್ತನ ನುಡಿ ಆಮೋಸ 9ನೇ ಅಧ್ಯಾಯ 12ರಿಂದ 15ನೇ ವಚನಗಳು ಆತನ ಮಾರ್ಗವನ್ನು ನಿತ್ಯ ಯಾತನೆಯ ಸ್ಥಳಕ್ಕೆ ಆಗಿರುವವರೆಂದು ಯಾರೂ ಸಹ ಆಲೋಚಿಸಲಾರರು ಆದರೆ ಇಸ್ರೇಲ್ ಒಂದು ರಾಷ್ಟ್ರವಾಗಿ ರಾಷ್ಟ್ರೀಯ ಆಬ್ಲಿವಿನಿಗೆ ಪಾತಾಳಕ್ಕೆ ತನ್ನ ಮಾರ್ಗವನ್ನು ಅಗೆದುಕೊಂಡಿದೆ ಹೀಗಿದ್ದರೂ ದೇವರು ಇದನ್ನು ತಡೆಹಿಡಿಯುವನು ಇಕ್ಕಟ್ಟಿನಲ್ಲಿ ನಾನು ಕರ್ತನಿಗೆ ಮೊರೆ ಇಟ್ಟೆನು ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು ಪಾತಾಳದ ಶಿಯೋಲ್ ಆಬ್ಲಿವಿನ್ ಗರ್ಭದೊಳಗೆ ಕೂಗಿಕೊಂಡೆನು ಆಹಾ ನನ್ನ ಧ್ವನಿಯನ್ನು ಲಾಲಿಸಿದಿ ಯೋನ 2ನೇ ಅಧ್ಯಾಯ 2ನೇ ವಚನ ಯೋನನು ಪಾತಾಳದ ಉದರದಲ್ಲಿದ್ದು ಅಲ್ಲಿಂದಲೇ ಕರ್ತನಿಗೆ ಕೂಗಿಕೊಂಡದ್ದು ಮತ್ತು ಕರ್ತನು ಆತನನ್ನು ಅಲ್ಲಿಂದ ಬಿಡುಗಡೆ ಮಾಡಿದ ಆ ಉದರವು ಆತನನ್ನು ನುಂಗಿದ್ದ ಒಂದು ದೊಡ್ಡ ಮೀನಿನ ಹೊಟ್ಟೆಯಾಗಿತ್ತು ಆತನನ್ನು ಅಲ್ಲಿಂದ ಬಿಡುಗಡೆಗೊಳಿಸದೇ ಹೋಗಿದ್ದರೆ ಅದು ಆತನಿಗೆ ಆಬ್ಲಿವೇನಿನ ನಾಶನದ ಮರಣದ ಉದರವೇ ಆಗಿರುತ್ತಿತ್ತು ಅಲ್ಲದೆ ದ್ರಾಕ್ಷರಸವು ಮೋಸಕರವಾದ ಕಾರಣ ದುಷ್ಟನು ಮದವೇರಿದ್ದಾನೆ ಸ್ವಸ್ಥಳದಲ್ಲಿ ನಿಲ್ಲನು ಪಾತಾಳದ ಶಿಯೋಲ್ ಆಬ್ಲಿವಿಯನ್ ಹಾಗೆ ಅತ್ಯಾಶೆ ಪಡುತ್ತಾನೆ ಮೃತ್ಯುವಿನಂತಿದ್ದಾನೆ ಮೃತ್ಯುವೇ ಇಲ್ಲ ಅಬಕುಕ 2ನೇ ಅಧ್ಯಾಯ 5ನೇ ವಚನ ಇಲ್ಲಿ ಸುವ್ಯಕ್ತವಾಗಿ ಒಂದು ಹಂಬಲಿತ ಜನಾಂಗವು ಸೂಚಿಸುತ್ತದೆ ಇದೊಂದು ಆಕ್ರಮಣಶೀಲ ಜನಾಂಗ ಇದು ಪ್ರಸ್ತುತ ಕಾಲದ ಜನಾಂಗಗಳಿಗೆ ಬಹಳ ಸೂಕ್ತವಾಗಿ
ಅನ್ವಯವಾಗುತ್ತದೆ. ಈ ಜನಾಂಗವು ಸಣ್ಣ ಪುಟ್ಟ ಹಾಗೂ ನಾಗರಿಕ ದೇಶಗಳನ್ನು ತನ್ನ ಆಶ್ರಯದಲ್ಲಿರಿಸಿಕೊಂಡು ಅವುಗಳನ್ನು ನಿಯಂತ್ರಿಸಲು ಹವಣಿಸುತ್ತವೆ. ಅಥವಾ ಇದು ಪಾಪಿಯಾದ ಮನುಷ್ಯನನ್ನು ಮತ್ತು ಆತನ ಪ್ರಪಂಚದಾದ್ಯಂತವಾದ ಪ್ರಭಾವವನ್ನು ಸೂಚಿಸಬಹುದು. ಇದರ ಮೂಲಕವಾಗಿ ಆತನು ಸೂರ್ಯನ ಕೆಳಗಿರುವ ಪ್ರಪಂಚದ ಎಲ್ಲ ದೇಶಗಳಿಂದ ಹಣ ವಸೂಲಿ ಮಾಡುವವನಾಗಿದ್ದಾನೆ. ಯಾವುದೇ ರೀತಿಯಲ್ಲಾಗಲಿ ಇರುವ ಆಲೋಚನೆಯೆಂದರೆ ಲೊಲುಪ್ತತನವು ಮರಣ ಅಬ್ಲಿವೇನ್ ಇದ್ದಂತೆ, ಅದಕ್ಕೆ ತೃಪ್ತಿ ಎಂಬುದೇ ಇಲ್ಲ, ಅದರ ಸಾಮರ್ಥ್ಯವನ್ನು ಈಡೇರಿಸಲಾಗದು. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.